नमस्कार वीक्षकरे लयन टीवी के स्वागत। भारत मत्तु चीना नडुविन गडी उद्विग्नते इन्नु कूड़ा शमनवागो लक्षण गोचरिसुत्तिल्ल। अत्त चीनी सेने भारतवन्नु केनकलो षड्यंत्रवन्नु नडेस्ता इद्रे इत्त भारत भविष्यद यावुदे रीतिय अपायगळन्नु एदुरिसलु तयारियन्नु नडेस्ता इदे। अष्टक्कू गडियल्ली भारतद सिद्धते हेगिदे? भारतीय सेने गडियल्ली नियोजने माडिरो शक्तिशाली अस्त्रगळु यावुदु हागू अवुगळ शक्ति हागू सामर्थ्यवेष्टु अन्नो बगे कंप्लीट डीटेल्स इल्लिदे नोडि। वीक्षकरे लडाख् गडी प्रदेशदल्ली चीनाद कुतंत्रक्के प्रतियागि यावुदे रीतिय अपायकारी सन्निवेशगळन्नु एदुरिसलु सूपर सैनिक ब्रह्मोस सब सैनिक निर्भय हागू आकाश मिसाइल्गळन्नु भारतीय सेने युद्ध सन्नद्ध स्थितियल्ली इरिसिदे। ಹಾಗಾದ್ರೆ ಈ ಶಕ್ತಿಶಾಲಿ ಕ್ಷಿಪಣಿಗಳ ಶಕ್ತಿ ಹಾಗೂ ಸಾಮರ್ಥ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ಕೊಂಡು ಬರೋಣ ಬನ್ನಿ। ಮೊದಲನೆಯದಾಗಿ ಸೂಪರ್ ಸ್ಯಾನಿಕ್ ಬ್ರಹ್ಮೋಸ್। ವೀಕ್ಷಕರೇ ಅಣ್ವಸ್ತ್ರ ಸಿರಿತಲೆಗಳನ್ನು ಹೊತ್ತು ಶಬ್ದದ ಎರಡು ಪಟ್ಟು ವೇಗದಲ್ಲಿ ವೈರಿ ಪಾಳೆಯದ ಮೇಲೆ ಅಪ್ಪಳಿಸುವ ಸಾಮರ್ಥ್ಯವುಳ್ಳ ಭಾರತ ನಿರ್ಮಿತ ಅತ್ಯಂತ ಶಕ್ತಿಶಾಲಿ ಹಾಗೂ ಅತ್ಯಾಧುನಿಕ ಬ್ರಹ್ಮೋಸ್ ಅಪ್ಪರಕ್ಕೆ ಚೀನಾ ಪತರುಗುಟ್ಟೋದು ಗ್ಯಾರಂಟಿ। ಯಾಕಂದ್ರೆ ಬರೋಬ್ಬರಿ 300 ಕೆಜಿ ತೂಕದ ಸಿಡಿತಲೆಗಳನ್ನು ಹೊತ್ತು ನೆಲ ಚಲ ಹಾಗೂ ವಾಯುಮಾರ್ಗದಲ್ಲಿ ಗಂಟೆಗೆ 500 ಕಿಲೋಮೀಟರ್ ವೇಗದಲ್ಲಿ ದಾಳಿ ನಡೆಸಬಲ್ಲ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದ್ದು ಇದೀಗ ಈ ಶಕ್ತಿಶಾಲಿ ಬ್ರಹ್ಮಾಸ್ತ್ರ ಚೀನಾದ ಗರ್ವಭಂಗ ಮಾಡಲು ಸಜ್ಜಾಗಿ ನಿಂತಿದೆ। ಇನ್ನು ನಿರ್ಭಯ ಸಬ್ಸಾನಿಕ್ ಕ್ಷಿಪಣಿ। ಸ್ನೇಹಿತರೆ ಸಮುದ್ರ ಹಾಗೂ ವಾಯುಮಾರ್ಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯವುಳ್ಳ 1000 ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲ ಯುದ್ಧಶಸ್ತ್ರ ವ್ಯವಸ್ಥೆಯಾದ ನಿರ್ಭಯ ಸಬ್ಸಾನಿಕ್ ಕ್ಷಿಪಣಿಗಳನ್ನು ಸೀಮಿತ ಸಂಖ್ಯೆಯಲ್ಲಿ ಗಡಿ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ। ಈ ಕ್ಷಿಪಣಿಯು ಅತ್ಯಂತ ವೇಗ ಹಾಗೂ ನಿಖರವಾಗಿ ತನ್ನ ಗುರಿಯನ್ನು ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಹಾಗೂ ವಾಯುಮಾರ್ಗದ ದಾಳಿಯಲ್ಲಿ ಈ ನಿರ್ಭಯ ಕ್ಷಿಪಣಿ ಎತ್ತಿದ ಕೈ। ಇನ್ನು ಕೊನೆಯದಾಗಿ ಆಕಾಶ ಮಿಸೈಲ್। ವೀಕ್ಷಕರೇ ಭಾರತೀಯ ಸೇನೆ ಬಳಸ್ತಾ ಇರೋ ಮೂರನೇ ಕ್ಷಿಪಣಿ ಈ ಆಕಾಶ। ಇದನ್ನು ಲಡಾಖ್ ವಲಯದಲ್ಲಿನ ಎಲ್ಎಸಿಯ ಉದ್ದಕ್ಕೂ ಚೀನಾದ ವಿಮಾನಗಳು ಒಳನುಸುಳಲು ಪ್ರಯತ್ನಿಸಿದ್ರೆ ಅವುಗಳನ್ನು ಹೊಡೆದುರುಳಿಸಲು ಸಾಕಾಗುವಷ್ಟು ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ। ಇದು ಕ್ರೂಸ್ ಮಿಸೈಲ್ಗಳು ಯುದ್ಧ ವಿಮಾನಗಳು ಮತ್ತು ಕಂಡಾಂತರ ಕ್ಷಿಪಣಿಗಳು ಸೇರಿದಂತೆ ಎಲ್ಲಾ ರೀತಿಯ ವೈಮಾನಿಕ ಗುರಿಗಳನ್ನು ಮುಟ್ಟುವ ಸಾಮರ್ಥ್ಯವನ್ನು ಹೊಂದಿವೆ। ವೀಕ್ಷಕರೇ ಒಟ್ಟಾರೆಯಾಗಿ ಚೀನಾದ ಪ್ರತಿಯೊಂದು ಷಡ್ಯಂತ್ರಕ್ಕೂ ಕೂಡ ತಕ್ಕ ಉತ್ತರ ನೀಡೋಕೆ ಭಾರತ ಸಜ್ಜಾಗಿ ನಿಂತಿದ್ದು ಪ್ರಧಾನಿ ಮೋದಿ ಕೂಡ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾದರೆ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಎಂದು ಚೀನಾಗೆ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ। ಸ್ನೇಹಿತರೆ ಕುತಂತ್ರಿ ಚೀನಾದ ವಿರುದ್ಧ ಭಾರತ ತೆಗೆದುಕೊಂಡಿರೋ ಈ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ। ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ। ನೇರ ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಜೈ ಹಿಂದ್।